ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತಾ ಇದೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತಾ ಇದೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಜನತೆಯಿಂದ 9:30 ನಮ್ಮ ವೋಟಿಂಗ್ ಲೈನ್ ಆರಂಭ ಆಗಿದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರಿಂದ ಸಖತ್ ರೆಸ್ಪಾನ್ಸ್ ಕೂಡ ಸಿಕ್ತಾ ಇದೆ. ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಜನತೆಯಿಂದ ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ಮ ಮತ ಯಾವ ಪಕ್ಷಕ್ಕೆ ಅನ್ನೋದನ್ನ ನಿರಂತರವಾಗಿ ಕಾಲ್ ಮಾಡಿ ತಿಳಿಸ್ತಾ ಇದ್ದಾರೆ. 9:30 ಇಂದ ಆರಂಭ ಆಗಿದೆ ಪವರ್ ಟಿವಿಯ ವೋಟಿಂಗ್ ಲೈನ್. 9:30 ಇಂದಲೂ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಸಕತ್ ರೆಸ್ಪಾನ್ಸ್ ಸಿಗ್ತಾ ಇದೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ. ಅಲ್ಲಿನ ಜನತೆ ಕಾಲ್ ಮಾಡಿ ತಮ್ಮ ಮತ ಯಾವ ಪಕ್ಷಕ್ಕೆ ಅಂತ ತಿಳಿಸ್ತಾ ಇದ್ದಾರೆ. ನಿರಂತರವಾಗಿ ಕಾಲ್ ಗಳು ಬರ್ತಾ ಇದೆ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗಾಗಲೇ ನಿಮ್ಮ ಪವರ್ ಟಿವಿ ಒಂದು ದಿನಕ್ಕೆ ಎರಡು ಕ್ಷೇತ್ರಗಳನ್ನು, ಒಂದು ಬೆಳಗ್ಗೆ ಮತ್ತೊಂದು ಮಧ್ಯಾಹ್ನ, ಎರಡು ಕ್ಷೇತ್ರವನ್ನು ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆ 9:30 ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸ್ತಾ ಇರುವಂಥದ್ದು. 9:30 ಕರೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ ಪವರ್ ಟಿವಿಗೆ. ಇನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ಸರ್ ನೀಡ್ತಾ ಹೋಗ್ತಾರೆ. ಅರುಣ್ ಸರ್, ಗೋ ಅಹೆಡ್. ಥ್ಯಾಂಕ್ ಯು ವಿದ್ಯಾ. ಇವತ್ತು ನಾವು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್, ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ಫೋನ್ ಮಾಡಿ ವೋಟ್ ಮಾಡಿ ಈ ಒಂದು ಸಮೀಕ್ಷೆಯನ್ನು ಶುರು ಮಾಡಿದ್ದೀವಿ. ಬೆಳಗ್ಗೆ 9:30 ಸಮೀಕ್ಷೆ ಶುರುವಾಗಿದೆ. ನೀವು ನೋಡ್ತಾ ಇದ್ದೀರಾ ಕರೆಗಳ ಮಹಾಪುರ. ಬೆಳಗಿನಿಂದ ನಿರಂತರವಾಗಿ ಕರೆಗಳು ಬರ್ತಾ ಇವೆ. ಯಾಕೆ ಚಿಕ್ಕಮಗಳೂರಿನ ಜನ ಇಷ್ಟೊಂದು ಆಸಕ್ತಿ ವಹಿಸ್ತಾ ಇದ್ದಾರೆ? ಏನು ನಡೀತಾ ಇದೆ ಚಿಕ್ಕಮಗಳೂರಿನಲ್ಲಿ? ಹಾಗೆ ನೋಡೋಕ್ಕೋದ್ರೆ ಚಿಕ್ಕಮಗಳೂರು ಮೊದಲಿನಿಂದ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂಥ ಪ್ರದೇಶ ಚಿಕ್ಕಮಗಳೂರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ಪುನರ್ಜನ್ಮ ಕೊಟ್ಟಂಥ ಸ್ಥಳ ಚಿಕ್ಕಮಗಳೂರು. ಅದಾದ ಬಳಿಕ ಒಂದಷ್ಟು ಕಾಲ ಜನತಾ ಪರಿವಾರದ ಹಿಡಿತಕ್ಕೂ ಸಿಕ್ಕಂಥ ಕ್ಷೇತ್ರ ಚಿಕ್ಕಮಗಳೂರು. ಸಗೀರ್ ಅಹಮದ್ ಅಂತ ಒಬ್ಬ ಅದ್ಭುತವಾದಂಥ ನಾಯಕನನ್ನು ಕಂಡಂಥ ಜಾಗ ಚಿಕ್ಕಮಗಳೂರು. ಅಂತಹ ಚಿಕ್ಕಮಗಳೂರು 2004 ಈಚೆಗೆ ನಿರಂತರವಾಗಿ BJP ತೆಕ್ಕೆಗೆ ಬಂದಿದೆ. ಇವತ್ತು ಚಿಕ್ಕಮಗಳೂರಿನ ವಿಧಾನಸಭಾ ಕ್ಷೇತ್ರದ ಪ್ರಯಾರಿಟಿಗಳೇ ಬೇರೆ ಬೇರೆ ಆಗಿವೆ. ಮೊದಲಾದರೆ ಜಾತಿವಾರು ಲೆಕ್ಕಾಚಾರ, ಮತ್ತೊಂದು ಮಗದೊಂದು ನಡೆಯೋದು. ಈಗ ಹಾಗಲ್ಲ. ಹಿಂದುತ್ವ ವರ್ಸಸ್ ಜಾತ್ಯತೀತತೆ ನೇರವಾಗಿ 2004 ಈಚೆಗೆ ನಡೀತಾ ಇರುವಂಥ ಒಂದು ಇದು. ABVPಯಿಂದ ಬಂದಂತಹ CT ರವಿ ಅಲ್ಲಿಯ ಕಾಂಗ್ರೆಸ್ ಹಾಗೂ ಜನತಾ ಪರಿವಾರದ ಭದ್ರಕೋಟೆಯನ್ನು ಛಿದ್ರ ಮಾಡಿ ನಿರಂತರವಾಗಿ 4 ಬಾರಿ ಗೆದ್ದು ಬಂದಿದ್ದಾರೆ. 2018 ಅಷ್ಟೇ BL ಶಂಕರ್ ಅಂತ BL ಶಂಕರ್ನೇ ಕಣಕ್ಕಿಳಿಸಿದ್ರೂ ಕೂಡ CT ರವಿಯವ್ರನ್ನ ಸೋಲ್ಸೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ಸಿಂದ. ಈಗಲೂ ಅಷ್ಟೇ. ಹಾಗಂತ ಬರೀ ಹಿಂದುತ್ವ ಮಾತ್ರನ ಅಥವಾ ಹಿಂದುತ್ವ ಜಾತ್ಯತೀತತೆಯನ್ನು ಇಟ್ಕೊಂಡೇನು ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕೋಬೇಕಾ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಹಾಗಾದರೆ ಚಿಕ್ಕಮಗಳೂರಿನಲ್ಲಿ ಬೇರೆ ಸಮಸ್ಯೆಗಳೇ ಇಲ್ವಾ? ಚಿಕ್ಕಮಗಳೂರಿನ ಜನರ ಪ್ರಯಾರಿಟಿಗಳೇನು? ಇವೆಲ್ಲವೂ ಕೂಡ ನಮಗೆ ಕಾಡುತ್ತವೆ. ಇವತ್ತು ಕೂಡ ಅಷ್ಟೇ. ನೋಡಿ, ನಾವೀಗ ಬೆಳಗ್ಗೆ 9:30 ಶುರು ಮಾಡಿದ್ದೀವಿ. ಸಖತ್ ಕರೆಗಳು ಬರ್ತಾ ಇವೆ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ತಮ್ಮ ಆದ್ಯತೆ ಯಾರು, ಯಾರಿಗೋಸ್ಕರ ನಾವು ವೋಟ್ ಮಾಡಬೇಕು, ಯಾರಿಗೆ ವೋಟ್ ಮಾಡಿದ್ರೆ ಒಳ್ಳೆಯದು, ಎಂಥ ಅಭ್ಯರ್ಥಿ ತಮಗೆ ಬಂದರೆ ಒಳ್ಳೆಯದು, ಇಲ್ಲಿಯ ಸಮಸ್ಯೆಗಳೇನು, ಎಲ್ಲರೂ ಜನ ಹೇಳ್ತಾ ಇದ್ದಾರೆ. ನಿಮಗೂ ಅಷ್ಟೇ. ನಾವು ಇದನ್ನು ಅತ್ಯಂತ ಪಾರದರ್ಶಕವಾಗಿ ನಾವು ಮಾಡ್ತಾ ಇರೋವಂಥದ್ದು. ಈ ಪಾರದರ್ಶಕವಾಗಿ ಮಾಡ್ತಾ ಇರಬೇಕಾದ್ರೆ ನೇರವಾಗಿ 3 ಪಕ್ಷಗಳ ಅಭ್ಯರ್ಥಿಗಳ ಪ್ರತಿನಿಧಿಗಳು ಬರಬಹುದು, ಬಂದು ಇಲ್ಲಿ ನಾವು ಹೇಗೆ ಮಾಡ್ತಾ ಇದ್ದೀವಿ, ನಾವು ಯಾರಿಗೂ ಅನ್ಯಾಯ ಮಾಡ್ತಿಲ್ಲ, ಯಾರ ಪರವೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ, ಅತ್ಯಂತ ಪಾರದರ್ಶಕವಾಗಿ ನಾವು ಮಾಡ್ತಾ ಇರೋದಂಥದ್ದನ್ನು ನೇರವಾಗಿ ತೋರಿಸ್ತಾ ಇದ್ದೀವಿ ಇವತ್ತು. ಹಾಗಾಗಿನೇ ನಮ್ಮ ಜೊತೆಗೆ ಚಿಕ್ಕಮಗಳೂರಿನ JDS ಅಭ್ಯರ್ಥಿ ತಿಮ್ಮಶೆಟ್ಟಿಯವರ ಬೂತ್ ಏಜೆಂಟ್ ಶಶಿಯವರು ನಮ್ಮ ಜೊತೆ ಬಂದಿದ್ದಾರೆ. ಅವರು ಇವತ್ತು ಇಲ್ಲಿ ಫೋನ್ ಮಾಡಿ ಓತ್ ಮಾಡಿ ನಾವೇನು ಕಾಲ್ ಮಾಡಿ ಮಾಡ್ತಾ ಇದ್ದೀವಿ ಈ ಸಮೀಕ್ಷೆಯನ್ನು ಬೆಳಗಿನಿಂದ ಅವರು ಕೂಡ ನೋಡ್ತಾ ಇದ್ದಾರೆ ಹೇಗೆ ನಡೀತಾ ಇದೆ, ಅವ್ರಿಗೆ ತೃಪ್ತಿ ತನಿದೆಯಾ ಕೇಳೋಣ. ಶಶಿಯವರೇ ನಮಸ್ಕಾರ. ನೀವು ಬೆಳಗಿಂದ ನೋಡ್ತಾ ಇದ್ದೀರಾ ನಿಮ್ಮ ಕ್ಷೇತ್ರ ಚಿಕ್ಕಮಗಳೂರು ಕ್ಷೇತ್ರ, ಚಿಕ್ಕಮಗಳೂರು ಕ್ಷೇತ್ರದ ನಮ್ಮ ಈ ಒಂದು ಕಾಲ್ ಮಾಡಿ ಓಟ್ ಮಾಡಿ ಈ ಸಮೀಕ್ಷೆ ಬಗ್ಗೆ ಏನು ಅನಿಸ್ತಾ ಇದೆ? ತುಂಬ ಅದ್ಭುತವಾಗಿ ನಡೀತಾ ಇದೆ.
ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇಷ್ಟು ಪ್ರೊಫೆಷನಲ್ಲಾಗಿ ಮಾಡ್ತಾ ಇದ್ದೀರಾ, ಇಷ್ಟು ಪಾರದರ್ಶಕವಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿರಲಿಲ್ಲ. ನಿಮ್ಮ ರಿಪೋರ್ಟರ್ ನಮಗೆ ಹೇಳಿದ್ರು ನೀವು ತುಂಬ ಪಾರದರ್ಶಕವಾಗಿದೆ, ನೀವೇ ಹೋಗಿ ಖುದ್ದಾಗಿ ನೋಡ್ಬೋದು ಅಂತೇಳಿ ನಾನು ಬೆಳಗ್ಗೆನೇ ಬಂದೆ. ಇಲ್ಲಿ ಸುಮಾರು ಒಂದು 25 ಜನದ ತಂಡ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರಿಗೆ ಬೇಕಾದರೂ ಬಂದು ನೋಡೋಂಥ ಮುಕ್ತ ಅವಕಾಶ ಕೊಟ್ಟಿದ್ದೀರಾ. ಇಲ್ಲಿ ನಿಮ್ಮ ಸರ್ವೆ ಎಷ್ಟು ಪಾರದರ್ಶಕವಾಗಿ ನಡೀತಾ ಇದೆ ಅಂದರೆ ಅವರು ಕ್ರಾಸ್ ಕ್ವಶನ್ಗಳು ಕೂಡ ಕೇಳ್ತಾ ಇದ್ದಾರೆ. ನೀವು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ, ನಿಮ್ಮದು ಯಾವ ಹೋಬ್ಳಿಗೆ ಬರುತ್ತೆ, ಏನು ನಿಮ್ಮ ಇದು ಫಸ್ಟ್ ಫೋನ್ ಮಾಡ್ತೀವಿ, ಎಲ್ಲ ತುಂಬ ನೀಟಾಗಿ ಕೇಳ್ತಾ ಇದ್ದಾರೆ. ಅದು ಸಲದಕ್ಕೆ ನಿಮ್ಮ ಸಂಸ್ಥೆಯ ಮುಖ್ಯಸ್ಥರ ಏನು ಅಬ್ಸರ್ವೇಷನಲ್ಲಿ ನಡೀತಾ ಇದೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಧನ್ಯವಾದ. ಶಶಿ ಅವರೇ, ಇನ್ನು ಕ್ಷೇತ್ರದ ವಿಷಯಕ್ಕೆ ಬರೆದಾದರೆ ಚಿಕ್ಕಮಗಳೂರು ಕ್ಷೇತ್ರ ಅಂದ ತಕ್ಷಣ ಮೊದಲು ಕಾಂಗ್ರೆಸ್ನ ಭದ್ರಕೋಟೆ, 2004ರಿಂದ ಈಚೆಗೆ BJP ಅದನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಈ ಸರಿ ಏನೋ ಚಿಕ್ಕಮಗಳೂರಲ್ಲಿ JDS ಹವಾ ಏನೋ ಶುರುವಾಗಿದೆ, ತಿಮ್ಮ ಶೆಟ್ಟಿಯವ್ರನ್ನಾಗಲೇ ಅಭ್ಯರ್ಥಿಯಾಗಿ ಘೋಷಣೆನೂ ಮಾಡಾಗಿದೆ. ಹೇಗಿದೆ ಪರಿಸ್ಥಿತಿ? ಪರಿಸ್ಥಿತಿ ಹೇಳಬೇಕಂದ್ರೆ ನಿಮಗೆ ಇಡೀ ರಾಜ್ಯಕ್ಕೆ ಗೊತ್ತಿರೋ ಥರ ಇವತ್ತಿನವರೆಗೂ ಬರೀ ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಧರ್ಮ ಧರ್ಮಕ್ಕೆ ಒಡಕು ತಂದ್ಕೊಂಡು ಮಾಡ್ತಾ ರಾಜಕೀಯ ಮಾಡ್ತಾ ಇದ್ದವ್ರನ್ನ, ಅಭಿವೃದ್ಧಿನ ಕಾಣ್ತಾ ಇರೋವಂಥವ್ರನ್ನ ಮನೆ ಕಳಿಸ್ಬೇಕಂತೇಳಿ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಹಾಗೆಯೇ ತಿಮ್ಮ ಶೆಟ್ಟರು 1.5 ವರ್ಷದಿಂದ ಸತತವಾಗಿ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ದುಡಿತಾ ಇದ್ದಾರೆ. ನಮ್ಮ ಸುಪ್ರೀಂ ಲೀಡರಾದಂಥ ನಮ್ಮ ಭೋಜೇಗೌಡರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ಸಂಘಟನೆ ನಡೆದಿದೆ. ಈ ಬಾರಿ JDS ಖಂಡಿತ ಜಯ ಸಾಧಿಸುತ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಪ್ರಮುಖವಾಗಿ JDS ಪ್ರತಿನಿಧಿ ಬೂತ್ ಏಜೆಂಟ್ ಆಗಿ ಇವತ್ತು ಅವ್ರು ಬಂದಿದ್ದಾರೆ. ಅಷ್ಟೇ ಅಲ್ಲ, ನಾವು ಚಿಕ್ಕಮಗಳೂರು ಕ್ಷೇತ್ರದ ಮತ್ತೆ ನೋಡೋದಾದರೆ ಅಲ್ಲಿ ಜಾತಿವಾರು ಮುಖ್ಯ ಆಗ್ತಾ ಇಲ್ಲ. ಯಾಕಂತಂದರೆ ಜಾತಿವಾರು ನೋಡಿದ್ರೆ ಒಟ್ಟು ಮತದಾರರದು 173,124 ಮತದಾರಿದ್ದಾರೆ. ಜಾತಿವಾರು SC ST ಜಾಸ್ತಿ ಇದ್ದಾರೆ, ಒಕ್ಕಲಿಗರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಅಭ್ಯರ್ಥಿ ಮುಖ್ಯ ಆಗ್ತಾರೆ, ಪಕ್ಷ ಮುಖ್ಯ ಆಗುತ್ತೆ ಹೊರತು ಬೇರೆ ಯಾವುದೇ ಸಮಸ್ಯೆಗಳು ಮುಖ್ಯ ಆಗೋದಿಲ್ಲ. ಈ ಬಾರಿ ನೋಡೋಣ ಮುಂಬರುವಂಥ ಚುನಾವಣೆಯಲ್ಲಿ ಯಾರಿಗೆ ಗೆಲುವು, ಯಾರಿಗೆ ಸೋಲು, ಕಾಫಿ ನಾಡಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ನಾವು ಕಾದು ನೋಡಬೇಕಾಗಿದೆ. ವಿದ್ಯಾ, ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.